ವೀಕ್ಷಕರೇ ಅಮೋಘ್ ನ್ಯೂಸ್ಗೆ ಸ್ವಾಗತ. ನಾನು ಕವನ ಗೋಪಾಲ್. ತುಮಕೂರು ಗ್ರಾಮಾಂತರ ಕ್ಷೇತ್ರದ ಮಾಜಿ ಶಾಸಕ ಬಿ ಸುರೇಶ್ ಗೌಡ ಅವರ ಸಹಸ್ರಾರು ಅಭಿಮಾನಿಗಳು ಹಾಗೂ ಕಾರ್ಯಕರ್ತರ ಸಮ್ಮುಖದಲ್ಲಿ 57ನೇ ವರ್ಷದ ಹುಟ್ಟುಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಿಸಿಕೊಂಡರು. ತುಮಕೂರಿನ ಕ್ಯಾತ್ಸಂದ್ರ ಟೋಲ್ನಿಂದ ಸಿದ್ಧಾರ್ಥ ನಗರದಲ್ಲಿರುವ ಗಂಗಾಧರಯ್ಯ ಸ್ಮಾರಕ ಭವನದವರೆಗೂ ಮಾಜಿ ಶಾಸಕ ಬಿ ಸುರೇಶ್ ಗೌಡರು ಮತ್ತು ಸಚಿವ ಗೋಪಾಲಯ್ಯರವರೊಂದಿಗೆ ತೆರೆದ ವಾಹನದಲ್ಲಿ ಅದ್ಧೂರಿ ಮೆರವಣಿಗೆಯಲ್ಲಿ ಆಗಮಿಸಿದರು. ಈ ಮೆರವಣಿಗೆಯಲ್ಲಿ ಸಹಸ್ರಾರು ಅಭಿಮಾನಿಗಳು ಕಾರ್ಯಕರ್ತರುಗಳು ಬೈಕ್ ರ್ಯಾಲಿ ಮೂಲಕ ಆಗಮಿಸಿದ್ದು ವಿಶೇಷವಾಗಿತ್ತು. ಇನ್ನು ರಸ್ತೆಯುದ್ದಕ್ಕೂ ಸುರೇಶ್ ಗೌಡರಿಗೆ ಹೂವಿನ ಸುರಿಮಳೆಯನ್ನೇ ಸುರಿಸುತ್ತಾ ಕರೆದುಕೊಂಡು ಬರಲಾಗಿತ್ತು. ಗಂಗಾಧರಯ್ಯ ಸ್ಮಾರಕ ಭವನದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮಕ್ಕೂ ಮುನ್ನ ಸುರೇಶ್ ಗೌಡರಿಗೆ ಮತ್ತು ಸಚಿವ ಗೋಪಾಲಯ್ಯರವರಿಗೆ ಒಂದು ಕ್ವಿಂಟಾಲ್ ತೂಕದ ಸೇಬಿನ ಹಾರವನ್ನು ಜೆಸಿಬಿ ಮುಖೇನ ಹಾಕುವ ಮೂಲಕ ಅಭಿಮಾನ ಪ್ರದರ್ಶಿಸಿದರು. ಆನಂತರ ಕಾರ್ಯಕ್ರಮ ನಡೆಯುವ ವೇದಿಕೆಗೆ ಸುರೇಶ್ ಗೌಡರನ್ನು ಹೂವಿನ ಸುರಿಮಳೆ ಜೊತೆಗೆ ಅವರನ್ನು ಎತ್ತಿಕೊಂಡು ಅಭಿಮಾನಿಗಳು ಕುಣಿಸಿ ಕುಪ್ಪಳಿಸಿದರು. ಆನಂತರ ಸುರೇಶ್ ಗೌಡರು ಅಭಿಮಾನಿಗಳ ಸಮ್ಮುಖದಲ್ಲಿ ಬೃಹತ್ ಕೇಕ್ ಕತ್ತರಿಸುವ ಮುಖೇನ ಕಾರ್ಯಕರ್ತರ ಜೊತೆ ಸಂಭ್ರಮಿಸಿದರು. ಈ ಒಂದು ದಿವಸ ನಮ್ಮ ಸುದಿನ ಅಂತ ಹೇಳ್ತೀನಿ. ತುಮಕೂರು ಗ್ರಾಮಾಂತರ ಇವತ್ತು ಸುದಿನ ಅಂತ ಹೇಳಬಹುದು. ಏನಂದ್ರೆ ಇವತ್ತು ನಮ್ಮ ನಾಯಕರು ಅಭಿವೃದ್ಧಿ ಹರಿಕಾರರು ದೀನದಲಿತರ ಬಂದು ಹೇಮಾವತಿ ನೀರಿನ ಹರಿಕಾರ ಅಂತ ಬಿ ಸುರೇಶ್ ಗೌಡರವರ 57ನೇ ಹುಟ್ಟುಹಬ್ಬವನ್ನು ಇವತ್ತು ನಮ್ಮ ಗ್ರಾಮಾಂತರದ ಕಾರ್ಯಕರ್ತ ಬಂಧುಗಳು ಬಿಜೆಪಿ ಮತ್ತು ಸುರೇಶ್ ಗೌಡರ ಅಭಿಮಾನಿಗಳು ವತಿಯಿಂದ ಅದ್ದೂರಿಯಾಗಿ ಇವತ್ತು ಹೆಗ್ಗೆರೆಯಲ್ಲಿ ಗಂಗಾಧರಯ್ಯ ಸ್ಮಾರಕ ಭವನದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮವನ್ನು ಇಷ್ಟೊಂದು ಇವತ್ತು ಜನಸಾಗರ ನೋಡಿದರೆ 23ರ ಚುನಾವಣೆಗೆ ಇದು ಮುನ್ಸೂಚನೆ ಅಂತ ಹೇಳಬಹುದು. ಬಂಧುಗಳೇ, ಇವತ್ತು ಇರುವಂತ ಜನಸಾಗರ, ಇವತ್ತು ಬಂದಿರೋರು ನಾವು ಯಾವುದೇ ತರ ದುಡ್ಡು ಆಗಲಿ, ಒಂದು ಆಸೆ ಆಗಲಿ, ಒಂದು ವೆಹಿಕಲ್ ಫೆಸಿಲಿಟಿ ಆಗಲಿ ಏನೂ ಮಾಡಿಕೊಟ್ಟಿಲ್ಲ. ಇಷ್ಟು ಕಾರ್ಯಕ್ರಮನೂ ಸಹ ನಮ್ಮ ಕಾರ್ಯಕರ್ತ ಬಂಧುಗಳು ಎಲ್ಲರೂ ಸಹ ಒಂದೊಂದಾಗಿ ಇದು ಮಾಡ್ಕೊಂಡು ಇವತ್ತು ಮಾಡ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ನಮ್ಮ ನಾಯಕರು ನನ್ನ ನೆಚ್ಚಿನ ಗುರುಗಳಾದಂಥ ಬಿ ಸುರೇಶ್ ಗೌಡರಿಗೆ 57ನೇ ಹುಟ್ಟುಹಬ್ಬನ ಅದು ಶುಭಾಶಯವನ್ನು ಕೊಡ್ತಾ ಇದ್ದೀನಿ. ಈ ವೇಳೆ ಅಭಿಮಾನಿಗಳು, ಮುಖಂಡರುಗಳು, ಕಾರ್ಯಕರ್ತರು ಭಾರಿ ಗಾತ್ರದ ಹೂವಿನ ಹಾರಗಳನ್ನು ಹಾಗೂ ಪುಷ್ಪವೃಷ್ಟಿಯನ್ನು ಸುರೇಶ್ ಗೌಡರಿಗೆ ಸುರಿಸುವ ಮೂಲಕ ಅಭಿಮಾನ ಪ್ರದರ್ಶಿಸಿದರು. ಕ್ಯಾಮೆರಾ ಪರ್ಸನ್ ಅಂಜನ್ರೊಂದಿಗೆ ಎನ್ಎಸ್ ಮಾರುತಿ ಪ್ರಸಾದ್, ಅಮೋಘ್ ಟಿವಿ, ತುಮಕೂರು. ಇನ್ನು ಮುಂದೆ ನಾನು ಯಾರ ಮೇಲೂ ಕೋಪ ಮಾಡಿಕೊಳ್ಳುವುದಿಲ್ಲ ಎಂದು ಮಾಜಿ ಶಾಸಕರಾದ ಸುರೇಶ್ ಗೌಡ ಗಂಗಾಧರಯ್ಯ ಸ್ಮಾರಕ ಭವನದಲ್ಲಿ 57ನೇ ವರ್ಷದ ಹುಟ್ಟುಹಬ್ಬ ಆಚರಣೆ ವೇಳೆ ಹೇಳಿದರು. ತುಮಕೂರು ಗ್ರಾಮಾಂತರ ಕ್ಷೇತ್ರ ವ್ಯಾಪ್ತಿಗೆ ಬರುವ ಗಂಗಾಧರಯ್ಯ ಸ್ಮಾರಕ ಭವನದಲ್ಲಿ 57ನೇ ವರ್ಷದ ಹುಟ್ಟುಹಬ್ಬವನ್ನು ಕಾರ್ಯಕರ್ತರು ಮತ್ತು ಅಭಿಮಾನಿಗಳ ಸಮ್ಮುಖದಲ್ಲಿ ಆಚರಿಸಿಕೊಂಡು ಸುರೇಶ್ ಗೌಡರು ಮಾತನಾಡುತ್ತಿದ್ದರು. ನನ್ನ ಈ ಹುಟ್ಟುಹಬ್ಬ ಆಚರಣೆ ಸಂದರ್ಭದಲ್ಲಿ ಅಭಿಮಾನಿಗಳು ಕಾರ್ಯಕರ್ತರು ತೋರಿಸಿದ ಪ್ರೀತಿಯ ಋಣವನ್ನು ತೀರಿಸಲು ಸಾಧ್ಯವಿಲ್ಲವೆಂದರು. ಕಾರ್ಯಕರ್ತರು ಅಭಿಮಾನಿಗಳು ನನಗೆ ತೋರಿಸುತ್ತಿರುವ ಪ್ರೀತಿಯಿಂದಾಗಿ ನನಗೆ ಮಾತು ಹೊರಡದಂತಾಗಿದೆ. ನಾನು ಯಾರಿಗೂ ಹಣ ನೀಡಲ್ಲ, ಎಲ್ಲರೂ ಸ್ವಂತ ಹಣದಿಂದ ಫ್ಲೆಕ್ಸ್ಗಳನ್ನು ಹಾಕಿ ನನಗೆ ಅಪಾರ ಪ್ರೀತಿ ತೋರಿಸುತ್ತಿದ್ದಾರೆಂದರು. ಇನ್ನು ರಾಜಕೀಯ ಕ್ಷೇತ್ರದಲ್ಲಿ ಸೋಲು ಗೆಲುವನ್ನು ಸಮನಾಗಿ ಸ್ವೀಕರಿಸಿದ್ದು ಕ್ಷೇತ್ರದಲ್ಲಿ ಮಾಡಿರುವ ಅಭಿವೃದ್ಧಿಯೇ ನನಗೆ ಶ್ರೀರಕ್ಷೆಯಾಗಿದೆ ಎಂದರು. ನನ್ನ ವಿರುದ್ಧ ಗ್ರಾಮಾಂತರ ಕ್ಷೇತ್ರದ ಶಾಸಕರು ಅಪಪ್ರಚಾರ ಮಾಡುತ್ತಿದ್ದು ಪಕ್ಷದ ಕಾರ್ಯಕರ್ತರು ತಕ್ಕ ಉತ್ತರ ನೀಡಬೇಕೆಂದು ಕರೆ ನೀಡಿದರು. ಕುಟುಂಬ ಇದೆ ಅಂತ ಹೇಳಿದ್ರೆ ಅದು ಜಿ ಎಸ್ ಬಸವರಾಜ್ ಅವರ ಕುಟುಂಬ. ಅವರು ಯಾವಾಗಲೂ ನನಗೆ ಮಾರ್ಗದರ್ಶನ ಮಾಡಿದ್ರು, ನೀನು ಯುವಕ ಇದೆಯಾ, ನಿನಗೆ ಇನ್ನೂ ಸಮಾನವಾಗಿ ನನಗೆ ಮಾರ್ಗದರ್ಶನ ಮಾಡಿದಂತರು. ಇವತ್ತು ಕೂಡ ನನ್ನ ಬಗ್ಗೆ ತುಂಬ ಅತ್ಯಂತ ಒಳ್ಳೆಯ ಮಾತನ್ನು ಆಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಅವರಿಗೆ ಋಣಿ ಆಗಿರ್ತೇನೆ ಮತ್ತು ಅವರ ಎಲ್ಲ ಕಷ್ಟ ಸುಖದಲ್ಲೂ ಕೂಡ ನಾನು ಅವರ ಜೊತೆ ಕೈಗೊಳ್ಳುತ್ತೇನೆ ಅಂತ ಈ ಸಂದರ್ಭದಲ್ಲಿ ತಿಳಿಸುತ್ತಾ. ಅದೇ ರೀತಿ ನಮ್ಮ ಚಿದಾನಂದ ಅವರು
ಮಾಜಿ ಸಂಸದ ಎಸ್ಪಿ ಮುದ್ದಾ ಹನುಮೇಗೌಡರ ಅವರು ಬರುವ ಚುನಾವಣೆಯಲ್ಲಿ ಸುರೇಶ್ ಗೌಡರನ್ನು ಅತ್ಯಧಿಕ ಮತಗಳಿಂದ ಗೆಲ್ಲಿಸಿ ಎಂದು ಮನವಿ ಮಾಡಿಕೊಂಡರು ಶಾಸಕ ಮಿತ್ರಗಳಾದಂತ ಮಾನ್ಯ ಜ್ಯೋತಿ ಗಣೇಶನವರು ಚಿದಾನಂದಗೌಡರು ಡಾಕ್ಟರ್ ರಾಜೇಶ್ ಗೌಡರವರೇ ತುಮಕೂರು ಜಿಲ್ಲೆಯ ಬಿಜೆಪಿಯ ಅಧ್ಯಕ್ಷರು ಸ್ನೇಹಿತರಂತೆ ಒಂದು ಅರ್ಥಪೂರ್ಣವಾಗಿ ಇವತ್ತು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ತನ್ಮೂಲಕ ಇವತ್ತು ಯಾವ ಯಾವ ಒಬ್ಬ ರಾಜಕಾರಣಿ ಸಾರ್ವಜನಿಕ ಬದುಕಲ್ಲಿರತಕ್ಕಂಥದ್ದು ಅಧಿಕಾರ ಇಲ್ಲದಿದ್ದ ಸಂದರ್ಭದಲ್ಲಿ ಪಕ್ಷವನ್ನು ಕ್ರಿಯಾಶೀಲ ಆಗಿಟ್ಕೊಳ್ಳಿಕ್ಕೆ ಮತ್ತೆ ಅವರ ಕಾರ್ಯಕರ್ತರಲ್ಲಿ ಅವರ ಉತ್ಸಾಹವನ್ನು ಉಮ್ಮಸ್ಸನ್ನ ಇಮ್ಮಡಿಗೊಳಿಸಲಿಕ್ಕೆ ಯಾವುದಾದ್ರೂ ಒಂದು ಕಾರ್ಯಕ್ರಮ ನೆಪ ಅಗತ್ಯ ಮತ್ತೆ ಅನಿವಾರ್ಯ ಚುನಾವಣೆ ಸಮೀಪಿಸ್ತಾ ಇದೆ ಅವರ ಪಕ್ಷದ ಕಾರ್ಯಕರ್ತರನ್ನು ಹೆಚ್ಚಿನ ನಿಟ್ಟಿನಲ್ಲಿ ಒಗ್ಗಟ್ಟು ಮಾಡಬೇಕಾದಂತದ್ದು ಯಾವುದೇ ರಾಜಕಾರಣಿ ಕೂಡ ಮಾಡಬೇಕಾಗುತ್ತದೆ ಅದೇ ರೀತಿ ಮಾನ್ಯ ಸುರೇಶ್ ಗೌಡರು ಇವತ್ತು ಅವರ ಕ್ಷೇತ್ರದಲ್ಲಿ ಏನು ನಿರಂತರವಾಗಿ ಸಂಪರ್ಕವನ್ನು ಇಟ್ಟುಕೊಂಡು ಈ ಚುನಾವಣೆಯ ಹೊತ್ತಿನಲ್ಲಿ ಇರುವಂತಹ ಸಂದರ್ಭದಲ್ಲಿ ಈ ಅವರ ಉಪೋಪವನ್ನು ಒಂದು ನೆಪ ಮಾಡಿ ಅವರ ಕಾರ್ಯಕರ್ತರು ಅವರ ಮೂಲಕ ಇವತ್ತು ಶಾಸಕರಾದ ಜ್ಯೋತಿ ಗಣೇಶ್ ರಾಜೇಶ್ ಗೌಡ ವಿಧಾನ ಪರಿಷತ್ ಸದಸ್ಯ ಚಿದಾನಂದ್ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಇಬ್ಬಾಕ ರವಿಶಂಕರ್ ಮುಖಂಡರುಗಳಾದ ವೈ ಎಚ್ ಹುಚ್ಚಯ್ಯ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಕ್ಯಾಮೆರಾ ಪರ್ಸನ್ ಅಂಜನ್ರೊಂದಿಗೆ ಎನ್ಎಸ್ ಮಾರುತಿ ಪ್ರಸಾದ್ ಅಮುಕ್ಟಿವೆ ತುಮಕೂರು ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರು ಹೋಬಳಿ ಬೋರನಕಣಿವೆಯ ಸಾಯಿಬಾಬಾ ಮಂದಿರದ ಸಭಾಭವನದಲ್ಲಿ ಆಯೋಜಿಸಲಾಗಿದ್ದ ಚಿಕ್ಕನಾಯಕನಹಳ್ಳಿ ತಾಲೂಕು ಪತ್ರಕರ್ತರ ಸಂಘಕ್ಕೆ ಆಯ್ಕೆಯಾಗಿರುವ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ಜಿಲ್ಲಾ ಕಾರ್ಯಕಾರಿಣಿ ಸಭಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕರ್ನಾಟಕ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಹಾಗೂ ಮಾಜಿ ಶಾಸಕರು ಆಗಿರುವ ಕೆಎಸ್ ಕಿರಣ್ ಕುಮಾರ್ ಸಮಾರಂಭವನ್ನು ಉದ್ಘಾಟಿಸಿದರು ಎಲೆಕ್ಟ್ರಾನಿಕ್ ಹಾಗೂ ಸೋಶಿಯಲ್ ಮೀಡಿಯಾದಿಂದ ಪ್ರಿಂಟ್ ಮೀಡಿಯಾ ಎದುರಿಸುತ್ತಿರುವ ಸಮಸ್ಯೆ ಹಾಗೂ ದಿನನಿತ್ಯ ಸೋಶಿಯಲ್ ಮೀಡಿಯಾದಲ್ಲಿ ಯಾವುದೇ ನಿಖರ ಆಧಾರವಿಲ್ಲದೆ ಊಹಾಪೋಹಗಳ ಸುದ್ದಿಗಳನ್ನು ಬಿತ್ತರಿಸುವುದು ಟಿವಿಗಳಲ್ಲಿ ಟಿಆರ್ಪಿಗಾಗಿ ನಮ್ಮಲ್ಲೇ ಮೊದಲು ಎಂದು ಬಿಂಬಿಸಿಕೊಳ್ಳುವ ಸತ್ಯ ಅಸತ್ಯ ಅರಿಯದೆ ಸುದ್ದಿ ಬಿತ್ತರಿಸುತ್ತಿದ್ದಾರೆ ಆದರೆ ಮುದ್ರಣ ವಿಭಾಗದ ದಿನಪತ್ರಿಕೆಗಳು ಈಗಲೂ ಸಹ ಸುದ್ದಿಯಲ್ಲಿನ ವಾಸ್ತವದ ಬಗ್ಗೆ ಪರಮರ್ಶಿಸಿ ನೈಜ ವರದಿ ನೀಡುವ ಮೂಲಕ ಜನತೆಯ ವಿಶ್ವಾಸಾರ್ಹತೆ ಉಳಿಸಿಕೊಂಡಿದೆ ಎಂದು ತಿಳಿಸಿದರು ರಂಗ ನಾವು ನೋಡ್ತಾ ಇರ್ತೀವಿ ಪ್ರತಿದಿನ ನೋಡಿದಾಗ ಒಂದು ನಾಲ್ಕನೇ ರಂಗ ಅಂತ ಹೇಳೋದಕ್ಕೆ ಕಷ್ಟ ಆಗುತ್ತೆ ಆದರೆ ಅವರ ಮೇಲೆ ನಿಜಕ್ಕೂ ಕೂಡ ಪತ್ರಕರ್ತರ ಮುಂದೆ ಹಲವಾರು ಸವಾಲುಗಳು ಇರ್ತವೆ ವಿಷಯದ ವಿಶ್ಲೇಷಣೆಯನ್ನು ಮಾಡೋದಕ್ಕೆ ಅವ್ರ ಹತ್ರ ಸಮಯ ಇರೋದಿಲ್ಲ ಯಾವುದಾದ್ರೂ ವರದಿ ಮಾಡಬೇಕಂತ ಹೇಳಿದಾಗ ಅದನ್ನು ವರದಿ ಮಾಡಬೇಕಾದ ಏನಾದರೂ ಸ್ವಲ್ಪ ಅಚಾತುರ್ಯ ಆದರೂ ಕೂಡ ಸಮಾಜದ ಮೇಲೆ ಬಹಳಷ್ಟು ಪರಿಣಾಮ ಇರೋದ್ರಿಂದ ಅವನ ಎಚ್ಚರಿಕೆಯಿಂದ ಆ ಒಂದು ಕಾರ್ಯವನ್ನು ನಿರ್ವಹಿಸಬೇಕು ಅದೇ ರೀತಿ ಅವರು ಅವರ ಜೀವವನ್ನು ಕೂಡ ಅಂಗಾನಿಲ್ಲದೆ ಕೆಲಸ ಮಾಡಬೇಕು ಇವತ್ತಿನ ಸ್ಥಿತಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹೇಗಿದೆ ಅಂತ ಹೇಳಿದ್ರೆ ಜನ ಅದನ್ನು ನಂಬತಕ್ಕಂಥ ಸ್ಥಿತಿಗೆ ಬಂದಿದ್ದಾರೆ ಆದರೆ ನಾವು ಬೆಳಗ್ಗೆ ಎದ್ದು ಏನಾದ್ರೆ ಪತ್ರಿಕೆಗಳು ನೋಡಿದ್ರೆ ಆ ಯಾವುದೇ ವಿಷಯಗಳು ಯಾವುದೇ ಪತ್ರಿಕೆಗಳಲ್ಲಿ ಆಗಿರೋದಿಲ್ಲ ಆ ಸತ್ಯಾಸತ್ಯನ್ನು ನಾನು ವಿಮರ್ಶೆ ಮಾಡಬೇಕು ಅಂತ ಹೇಳಿದ್ರೆ ಪತ್ರಿಕಾ ರಂಗದಲ್ಲಿರ್ತಕ್ಕಂಥ ನಾವು ಏನು ಪ್ರಿಂಟ್ ಮೀಡಿಯಾ ಇದೆ ಅದನ್ನು ಮಾತ್ರ ಅವಲಂಬಿಸಬೇಕು ಆದರೆ ಇವತ್ತು ಸೋಷಿಯಲ್ ಮೀಡಿಯಾದ ಹಾವಳಿಯಿಂದ ಬಹಳಷ್ಟು ಪತ್ರಕರ್ತರಿಗೆ ಅವರೇನು ವರದಿ ಮಾಡಿದ್ರು ಕೂಡ ಅದಕ್ಕೆ ಗೌಣ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಅದನ್ನು ಸವಾಲುಗಳನ್ನು ಎದುರಿಸಿ ಇವತ್ತು ಪತ್ರಿಕೋದ್ಯಮದಲ್ಲಿ ನಿಲ್ಲಬೇಕಾಗಿದೆ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಚೀನಿ ಪುರುಷೋತ್ತಮ್ ಮಾತನಾಡಿ ಜನತೆಯನ್ನ ದಿನಪತ್ರಿಕೆಗಳನ್ನು ಓದುವ ಹಾಗೆ ಆಂದೋಲನ ಆರಂಭಿಸಬೇಕಿದೆ ಗ್ರಾಮೀಣ ಭಾಗದ ಬಿಡಿ ಸುದ್ದಿ ವರದಿಗಾರರ ಬದುಕು ನರೇಗಾ ಕೂಲಿ ಕಾರ್ಮಿಕರಿಗಿಂತ ಕಡೆಯಾಗಿದೆ ಗ್ರಾಮೀಣ ಪತ್ರಕರ್ತರ ಸಮಸ್ಯೆಗೆ ಧ್ವನಿಯಾಗಬೇಕು ಎಂದು ಸರ್ಕಾರಕ್ಕೆ ಒತ್ತಾಯಿಸಿದರು ಜಿಲ್ಲಾ ಸಂಘದ ಖಜಾಂಚಿ ದೇವ್ ಪ್ರಕಾಶ್ ಚಿಕ್ಕಿರಪ್ಪ ರಂಗಧಾಮಯ್ಯ ರಾಜ್ಯ ಘಟಕದ ಸದಸ್ಯ ಸಿದ್ದಲಿಂಗಪ್ಪ ನಂದೀಶ್ ಮಂಜುನಾಥ್ ಹಾಲ್ಕುರಿಕೆ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಚಂದ್ರಶೇಖರ್ ಅಮೋಕ್ ಟಿವಿ ಚಿಕ್ಕನಾಯಕನಹಳ್ಳಿ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ಶಕ್ತಿ ದೇವತೆ ಹೊಸಪಟ್ಟಣದ ಶ್ರೀ ದುರ್ಗಾಂಬದೇವಿ ದೇವಾಲಯದ ನೂತನ ರಾಜಗೋಪುರ ನಿರ್ಮಾಣ ಕಾರ್ಯದ ಶಿಲಾನ್ಯಾಸ ಕಾರ್ಯಕ್ರಮ ಹಾಗೂ ಹರಕೆ ಸೇವೆ ಅದ್ದೂರಿಯಾಗಿ ನಡೆಯಿತು
ಹೊಸಪಟ್ಟಣದ ಶ್ರೀ ದುರ್ಗಾಂಬಾದೇವಿ ಭಕ್ತರಾಗಿರುವ ಮಾಜಿ ವಿಧಾನ ಪರಿಷತ್ ಸದಸ್ಯ ಹಾಗೂ ಜೆಡಿಎಸ್ ಮುಖಂಡ ದೇವಿಯಲ್ಲಿ ಹರಕೆ ಹೊತ್ತಿದ್ದು ತಾವು ಕೈಗೊಂಡ ಕೆಲಸ ಈಡೇರಿದ ಹಿನ್ನೆಲೆ ಹಾಗೂ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಮತ್ತೆ ಮುಖ್ಯಮಂತ್ರಿಯಾಗಬೇಕು, ಜೆಡಿಎಸ್ ಪಕ್ಷಕ್ಕೆ ಒಳ್ಳೆಯದಾಗಲಿ ಎಂದು ಜೆಡಿಎಸ್ ಮಾಜಿ ವಿಧಾನ ಪರಿಷತ್ ಸದಸ್ಯ ಆರ್. ಪ್ರಭಾಕರ್ ರೆಡ್ಡಿ ಹೊಸಪಟ್ಟಣ ಶ್ರೀ ದುರ್ಗಾಂಬಾ ದೇವಾಲಯದ ರಾಜಗೋಪುರ ನಿರ್ಮಾಣ ಮಾಡುತ್ತಿದ್ದು ಇಂದು ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಶಿಲಾನ್ಯಾಸ ನೆರವೇರಿಸಲಾಯಿತು. ವಿಧಾನ ಪರಿಷತ್ ಸದಸ್ಯ ಆರ್. ಪ್ರಭಾಕರ್ ರೆಡ್ಡಿ ಮಾತನಾಡಿ, ಹೊಸಪಟ್ಟಣದ ಶ್ರೀ ದುರ್ಗಾದೇವಿ ಶಕ್ತಿ ಅಪಾರವಾದದ್ದು. ನಾನು ಕಳೆದ 10 ವರ್ಷಗಳಿಂದ ಕ್ಷೇತ್ರದ ಭಕ್ತನಾಗಿ ಬರುತ್ತಿದ್ದು ದೇವಿಯ ಆಜ್ಞೆಯಂತೆ ನಮ್ಮ ಕಷ್ಟಗಳೆಲ್ಲ ದೂರವಾಗಿದೆ. ದೇವಿಯ ಪವಾಡ ಶಕ್ತಿಯಿಂದ ಕ್ಷೇತ್ರ ಅಭಿವೃದ್ಧಿ ಹೊಂದುತ್ತಿದ್ದು ನಮ್ಮ ಕುಟುಂಬದ ಅಭಿಲಾಷೆಯಂತೆ ದೇವಾಲಯ ರಾಜಗೋಪುರ ನಿರ್ಮಾಣ ಮಾಡುತ್ತಿದ್ದು ಕರ್ನಾಟಕ ರಾಜ್ಯದ ಜನರ ಬಯಕೆಯಂತೆ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಮತ್ತೆ ಮುಖ್ಯಮಂತ್ರಿಯಾಗಬೇಕು, ಜೆಡಿಎಸ್ ಪಕ್ಷಕ್ಕೆ ಒಳ್ಳೆಯದಾಗಲಿ ಎಂದು ದೇವಿಯಲ್ಲಿ ಪ್ರಾರ್ಥಿಸಿ ಸಂಕಲ್ಪ ಮಾಡಿದ್ದೇನೆ. ನಮಗೆ ಮತ್ತು ನಮ್ಮ ಪಕ್ಷಕ್ಕೆ ಒಳ್ಳೆಯದಾಗುವ ಬರವಣೆ ಇದೆ ಎಂದು ತಿಳಿಸಿದರು. ಬೆಳಗ್ಗೆ ಹವಾಮಾನದ ಒಂದು ಹವಾಮಾನದ ಒಂದು ವೈಪರೀತ್ಯದಿಂದ ಅವ್ರು ಬರಲಿಕ್ಕೆ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ಆಗಲಿಕ್ಕೆ ಆಗಲಿಲ್ಲ. ಅದರಿಂದಾಗಿ ಅವ್ರ ಪರವಾಗಿ ಏನು ಈ ಬಂದಿರ್ತಕ್ಕಂಥ ಎಲ್ಲ ಭಕ್ತರು ಕುಮಾರಣ್ಣ ಬಂದಿದ್ದಾರೆ ಪರವಾಗಿ ನಾನು ಅವ್ರ ಪರವಾಗಿ ನಾನು ಆಶೀರ್ವಾದವನ್ನು ಕುಮಾರಣ್ಣ ಮಾಡಿ ಸಂದರ್ಭದಲ್ಲಿ ಹೇಳ್ತಾ ಆ ತಾಯಿಗೆ ಸುಮಾರು 10 ವರ್ಷದಿಂದ ನಾನು ಆಗಿರೋದ್ರಿಂದ ಸುಮಾರು ಈ ವರ್ಷ ಏನು ಕಾರ್ಯಕ್ರಮ ಮಾಡಿದ್ದೀವಿ ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥ ಶಕ್ತಿ ಆ ತಾಯಿ ಈ ತಾಯಿ ನಿಮ್ಗೆ ಯಾವ ರೀತಿ ಸಿಗುತ್ತೆ ಸರ್? ಸುಮಾರು 10 ವರ್ಷದಿಂದ ಗೊತ್ತಾಗ್ತೀನಿ. ಏನು ಆ ತಾಯಿ ಮೇಲೆ ಆ ತಾಯಿಯಲ್ಲಿರೋ ಶಕ್ತಿ ಆ ತಾಯಿ ಮೇಲೆ ಇರ್ತಕ್ಕಂಥ ಪ್ರೀತಿಯಿಂದ ನಾನು ಉಸಿರಿರೋ ಅಂದರೆ ಏನು ಹಿಂದೆ ನಿಮ್ಮ ಪೂರ್ವಜರಿಂದಲೂ ನಡ್ಕೊಂತಿದ್ರೆ ಅಥವಾ ನೀವು ಹೊಸದಾಗಿ ಅಂದರೆ ಯಾವಾಗಿಂದ ಸರ್ ಹೇಗೆ ಶುರುವಾಯಿತು? ಇನ್ನು ದೇವಾಲಯದ ಪ್ರಧಾನ ಅರ್ಚಕ ನಂಜಪ್ಪ ಮಾತನಾಡಿ, ಹೊಸಪಟ್ಟಣ ಶ್ರೀ ದುರ್ಗಾಂಬಾದೇವಿ ಶಕ್ತಿ ದೇವತೆಯಾಗಿ ನೆಲೆಸಿದ್ದು ಕಷ್ಟ ಕಾರ್ಪಣ್ಯಗಳ ಪರಿಹಾರ ಬೇಡಿ ಬರುವ ಭಕ್ತರ ಇಷ್ಟಾರ್ಥ ಈಡೇರಿಸುತ್ತಿದ್ದಾಳೆ. ಕ್ಷೇತ್ರಕ್ಕೆ ರಾಜ್ಯ ಹೊರ ರಾಜ್ಯಗಳ ಭಕ್ತರು ಬಂದು ಪರಿಹಾರ ಪಡೆಯುತ್ತಿದ್ದು ಮಾಟ ಮಂತ್ರ, ಶತ್ರುಕಾಟ, ಭೂತಕಾಟ, ಮಕ್ಕಳ ಫಲಪ್ರಾಪ್ತಿ ಸೇರಿದಂತೆ ಭಕ್ತರ ಸಮಸ್ಯೆಗಳಿಗೆ ದೇವಿ ಪರಿಹಾರ ನೀಡುತ್ತಿದ್ದಾಳೆ ಎಂದು ತಿಳಿಸಿದರು. ಇಲ್ಲಿ ಬಂದಂಥ ಭಕ್ತರುಗಳು ಸಾವಿರಾರು ಲಕ್ಷಾಂತರ ಜನ ಬಂದು ಹೋಗ್ತಾರೆ, ಜೊತೆಗೆ ಬೇರೆ ಬೇರೆ ದೇಶದಿಂದ ಬಂದು ಹೋಗ್ತಾರೆ. ಇಲ್ಲಿ ಬಂದವರಿಗೆ ಅವರ ಪ್ರಾರ್ಥನೆ ಪ್ರಕಾರ ಕಷ್ಟಸಗಳು ಬಗೆಯಿಸಿ ಆ ತಾಯಿಯಿಂದ ಅನುಕೂಲ ಆಗಿದೆ. ಅದೇ ರೀತಿ ಈ ದಿನಾಂಕ 9ನೇ ತಾರೀಕಿನ ದಿವಸ ಇಲ್ಲಿಂದು ಯಾರು ಪ್ರಭಾಕರ್ ರೆಡ್ಡಿ ಅನ್ನೋರು ಅವರು ಪ್ರಾರ್ಥನೆಗೆ ಒಳ್ಳೆಯದಾಗಿರೋಕ್ಕೋಸ್ಕರ ಅವರು ರಾಜಗೋಪುರ ನಿರ್ಮಾಣ ಮಾಡೋಕ್ಕೆ ಅರ್ಕೆ ಸೇವೆ ಮಾಡೋಕ್ಕೆ ಅಂತ ಬಂದು ಅರ್ಕೆ ತೀರಿಸಿದ್ದಾರೆ. ಆ ತಾಯಿ ಅವರಿಗೆ ಒಳ್ಳೇದು ಮಾಡಿದೆ, ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ಯಾವ ರೀತಿ ಅಂದರೆ ಯಾವ್ಯಾವೆಲ್ಲ ಕಷ್ಟಗಳಿಗೆ ಇಲ್ಲಿ ಭಕ್ತರು ಬರ್ತಾರೆ, ಏನೆಲ್ಲ ಸಮಸ್ಯೆಗಳು ಇಲ್ಲಿ ಬಗೆಹರಿಯುತ್ತೆ ಅಂತ ದೇವರು ಮಕ್ಕಳ ಫಲ ಆಗ್ಬೋದು, ಆಮೇಲೆ ಅವ್ರ ಕಷ್ಟಗಳು ಸದಾ ಗಂಡಿನ ಸಮಸ್ಯೆ ಆಗ್ಬೋದು, ಜಮೀನು ಸರ ಆಗ್ಬೋದು, ಬೇರೆ ಬೇರೆ ಸಮಸ್ಯೆ ಅವರ ಕಷ್ಟ ಸಮಸ್ಯೆಗಳು ಈ ತಾಯಿಯವರು ಪ್ರಾರ್ಥನೆ ಮಾಡ್ಕೊಂಡು ಅದು ಒಳ್ಳೆಯದಾದಾಗ ಅವ್ರು ಗೊತ್ತಿರುತ್ತೆ ಏನೇನು ಸೇವೆ ಮಾಡ್ತಾರೆ. ಅಂದರೆ ಇವತ್ತು ಇವರು ಪ್ರಭಾಕರ್ ರೆಡ್ಡಿ ಅವರು ಇವತ್ತು ಆರೈಕೆ ಮಾಡ್ಕೊಂಡ್ರು, ಏನು ಆರೈಕೆ ಮಾಡ್ಕೊಂಡಿದ್ರು, ಏನು ಏನು ಮಾಡಿದ್ರು? ಅವರಿಗೆ ಅವ್ರ ಕಷ್ಟ ಬಗೆಹರಿಸಿದ ತಾಯಿ ಹಾಗೆ ಅವ್ರ ಅನುಕೂಲ ಆಗಿದೆ, ಹಾಗೆ ಮಾಡಲೇಬೇಕು ಅನ್ನೋ ಉದ್ದೇಶಕ್ಕೆ ಅವ್ರು ಆರೈಕೆ ಸಲ್ಲಿಸಿದ್ದಾರೆ. ಅಂದರೆ
ತಾವು ಕೈಗೊಂಡಿದ್ದ ಕೆಲಸ ಕಾರ್ಯಗಳನ್ನು ಶ್ರೀ ದುರ್ಗಾಂಬಾದೇವಿ ಈಡೇರಿಸಿದ ಹಿನ್ನೆಲೆ 601 ಮರಿ ಸೇವೆ ಅರ್ಪಿಸಿ ಸಾವಿರಾರು ಜನ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ನೆರವೇರಿಸಲಾಯಿತು. ಈ ವೇಳೆ ಹೊಸಪಟ್ಟಣ ದುರ್ಗಾಂಬಾದೇವಿ ಹಾಗೂ ಕ್ಷೇಮ ಮಾತೆ ನಾಗಲಕ್ಷ್ಮಿ ದೇವರಿಗೆ ವಿಶೇಷ ಅಲಂಕಾರ ಹಾಗೂ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಚಂಡೆ ವಾದನ, ಲಿಂಗದ ವೀರರ ಕುಣಿತ, ವಾಸಿಕ್ ಡೋಲ್, ಗೊಂಬೆ ಕುಣಿತ, ಕೀಲು ಕುದುರೆ ನರ್ತನ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಿಸಿದರು. ಪ್ರಪಂಚದಲ್ಲಿ ಪ್ರಸಿದ್ಧ ಮಾವಿನ ಹಣ್ಣಿನ ನಗರ ಎಂದು ಪ್ರಖ್ಯಾತಿ ಪಡೆದಿರುವ ಶ್ರೀನಿವಾಸಪುರ ತಾಲೂಕಿನಲ್ಲಿ ಮಾವಿನ ಬೆಳೆ ನಷ್ಟ ಪರಿಹಾರ ಸಿಗುತ್ತಿಲ್ಲವೆಂದು ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಉಪಾಧ್ಯಕ್ಷ ಬಚ್ಚೇಗೌಡ ಅವರು ತೋಟಗಾರಿಕೆ ಅಧಿಕಾರಿಗಳಿಗೆ ಮನವಿ ಪತ್ರ ನೀಡಿದರು. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನಲ್ಲಿ ಈ ಬಾರಿಯೂ ಮಾವಿನ ಬೆಳೆ ಬೆಳೆದ ರೈತರಿಗೆ ಸರಿಯಾದ ಬೆಲೆ ಸಿಗದ ಕಾರಣ ಹಾಗೂ ಮಳೆ ಹೆಚ್ಚಾಗಿ ಶೇಕಡಾ 60ರಷ್ಟು ಮಾವಿನ ಕಾಯಿಗಳು ನೆಲಕ್ಕೆ ಉದುರಿರುವುದರಿಂದ ಈ ಬಾರಿಯೂ ರೈತರಿಗೆ ಮಾವಿನ ಬೆಳೆಯ ಬೆಲೆ ಕೈ ಸಿಗದಂತಾಗಿದೆ. ಅಧಿಕಾರಿಗಳು ಹಾಗೂ ರಾಜ್ಯ ಸರ್ಕಾರ ಮತ್ತು ಕೆಲವು ವಿಮೆ ಕಂಪನಿಗಳು ಬೆಳೆ ವಿಮೆ ಕಟ್ಟಿಸಿಕೊಳ್ಳುವಲ್ಲಿ ಎಷ್ಟು ಮುತುರ್ವರ್ಜಿ ವಹಿಸುತ್ತಾರೋ ಅಷ್ಟೇ ರೈತರು ಬೆಳೆದ ಬೆಳೆಗೆ ನಷ್ಟ ಪರಿಹಾರ ನೀಡುವಲ್ಲಿ ಅಷ್ಟೇ ತಾತ್ಸಾರ ಮಾಡುತ್ತಿದ್ದಾರೆ ಎಂದು ಅಧಿಕಾರಿಗಳ ವಿರುದ್ಧ ಹಾಗೂ ಸರ್ಕಾರದ ವಿರುದ್ಧ ರೈತರು ಕಿಡಿಕಾರುತ್ತಿದ್ದಾರೆ. ರೈತರ ವಿಮೆ ಇಲ್ಲಿ ಶ್ರೀನಿವಾಸಪುರ ತಾಲೂಕಲ್ಲಿ ನಾವು ಬರಿ ಮಾವು ನಂಬಿಕೊಂಡಿರ್ತಕ್ಕಂತ ಜನ ರೈತರು ಇವರು ಈ ವಿಮೆಯಲ್ಲಿ ವಿಮೆ ಕಟ್ಟ್ರಿ ಕಟ್ಟ್ರಿ ಅಂತ ಅಧಿಕಾರಿಗಳೆಲ್ಲ ಹೇಳ್ತಾರೆ. ನಾವು ವಿಮೆ ಕಟ್ಟಿದ್ದೀವಿ, ವಿಮೆ ಕಟ್ಟಿ ನಮಗೆ ಸಂಪೂರ್ಣ ವರ್ಷದಲ್ಲಿ ಬೆಳೆ ಎಲ್ಲ ಹಾಳಾಗಿದೆ, ಎಲ್ಲ ಮಳೆ ಬಿದ್ದಿದೆ, ಆಮೇಲೆ ಆನಿಕಲ್ ಬಿದ್ದು ಈ ಥರ ಎಲ್ಲ ಗಾಳಿ ಇದೆಲ್ಲ ಮಚ್ಚೆ ರೋಗ ಇದೆಲ್ಲ ಬಂದು ಸಂಪೂರ್ಣ ಹಾಳಾಗಿದೆ. ಆ ಕಾರಣಕ್ಕೆ ಇವರು ಈಗ ನಮಗೆ ಇನ್ಶೂರೆನ್ಸ್ ಕಟ್ಟು ಅಂತ ಹೇಳಿದ್ದವರು ನಮಗೆ ಇವಾಗ ಸ್ಯಾಟಲೈಟ್ ಸರ್ವೆ ಅದು ಇದು ಅಂತ ಹೇಳಿ ಮಾಡಿದ್ದಾರೆ. ಅದು ನಮಗೆ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸ್ಯಾಟಲೈಟ್ ಸರ್ವೆ ಅದು ಅವೈಜ್ಞಾನಿಕವಾದಂತಹ ಸರ್ವೆ, ಅದು ಸ್ಯಾಟಲೈಟ್ ಸರ್ವೆ ಇಲ್ಲಿ ನಾ ಅದಕ್ಕೆ ಗೊತ್ತಾಗ್ಲೇ ಇಲ್ಲಿ ಕೆಳಗಡೆ ಬಿದ್ದಿರ್ತಕ್ಕಂಥ ಮಾವುಗೂ ಆ ಸ್ಯಾಟಲೈಟ್ ಸರ್ವೆಗೂ ಸಂಬಂಧ ಇಲ್ಲ, ಇದು ಅವೈಜ್ಞಾನಿಕವಾದಂಥ. ಆಮೇಲೆ ಈ ಕಂಪ್ನಿ ಈಗೇನಿದೆ ಕಂಪ್ನಿ ಇದು ಬ್ಲೇಡ್ ಕಂಪ್ನಿಗಳಿದು, ಇದು 200 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿ ರೈತರಿಂದ ವಿಮೆ ಕಲೆಕ್ಷನ್ ಮಾಡೋದು. ಆ ರೈತರಿಗೆ ಕನಿಷ್ಠ ಪಕ್ಷ 20 ಕೋಟಿ ಆದರೂ ಕೊಟ್ಟರೆ ರೈತರು ತೃಪ್ತಿ ಪಡ್ತಾ ಇದ್ರು. ಶ್ರೀನಿವಾಸಪುರ ತಾಲೂಕಿನಲ್ಲಿ ಸಂಬಂಧಪಟ್ಟ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳ ಹತ್ತಿರ ರೈತರು ಬೆಳೆ ನಷ್ಟ ಪರಿಹಾರ ಬಂದಿಲ್ಲವೆಂದು ಕೇಳಿದರೆ ಅಧಿಕಾರಿಗಳು ಶ್ರೀನಿವಾಸಪುರ ತಾಲೂಕಿನಲ್ಲಿ 0% ಬೆಳೆ ನಷ್ಟವಾಗಿದೆ ಎಂದು ಸ್ಯಾಟಲೈಟ್ ಸಮೀಕ್ಷೆ ಆಗಿದೆ ಎಂದು ಅಧಿಕಾರಿಗಳು ಉಡಾಫೆ ಉತ್ತರ ನೀಡುತ್ತಾ ಬೆಳೆ ನಷ್ಟ ಪರಿಹಾರ ಕೊಡಿಸುವಲ್ಲಿ ಅಧಿಕಾರಿಗಳು ವಿಫಲರಾಗಿದ್ದಾರೆ. ಬೆಳೆ ನಷ್ಟ ಪರಿಹಾರ ಕೊಡದೇ ಇದ್ದರೆ ಅಧಿಕಾರಿಗಳ ವಿರುದ್ಧ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಸರ್ಕಾರಿ ಕಚೇರಿಯ ಮುಂದೆ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡುತ್ತೇವೆ ಎಂದು ಅಧಿಕಾರಿಗಳಿಗೆ ಹಾಗೂ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯ ಸಂದೇಶ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಉಪಾಧ್ಯಕ್ಷರಾದ ಬೈಚೇಗೌಡರವರು ತಿಳಿಸಿದರು. ಹರ್ಷವರ್ಧನ್, ಅಮೋಕ್ ಟಿವಿ, ಶ್ರೀನಿವಾಸಪುರ. ಪಾವಗಡ ಪಟ್ಟಣದ ಜಾಮಿಯಾ ಬಳಿ ಪಟ್ಟಣದ ಎಲ್ಲಾ ಮುಸ್ಲಿಂ ಸಮುದಾಯದ ಬಾಂಧವರು ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಸ್ತಬ್ಧ ಚಿತ್ರಗಳ ಮೆರವಣಿಗೆ ಮೂಲಕ ಸಂಭ್ರಮದಿಂದ ಈದ್ ಮಿಲಾದ್ ಆಚರಣೆ ಮಾಡಿದರು. ಜಾಮಿಯಾ ಮಸೀದಿಯ ಮುತುವಲ್ಲಿ ಫಜ್ಲು ಸಾಬ್ ಮಾತನಾಡಿ, ಪೈಗಂಬರ್ ಮೊಹಮ್ಮದ್ ಏಕದೇವೋಪಾಸನೆಯ ಆಧಾರಿತ ಇಸ್ಲಾಂ ಧರ್ಮದ ಪ್ರತಿಪಾದಕರಾಗಿದ್ದರು ಎನ್ನುವುದು ಇತಿಹಾಸವಲ್ಲ, ಎಲ್ಲರಿಗೂ ಗೊತ್ತಿರುವ ವಿಚಾರ. ಹೀಗಿದ್ದು ತನ್ನ ಆಶಯಗಳಿಗೆ ನೇರ ವಿರುದ್ಧವಾಗಿ ಬರುವ ವಿಶ್ವಾಸಗಳನ್ನು ಆಲಂಘಿಸಿಕೊಂಡ ಜನರನ್ನ ಸ್ವೀಕರಿಸಲು ಅವರಿಗೆ ಅರ್ಹವಾದ ಸ್ವಾತಂತ್ರ್ಯಗಳನ್ನು ಕಲ್ಪಿಸಲು ಅವರ ಸಿದ್ಧಾಂತಗಳಿಗೆ ಹಿಂದೆ ಮುಂದೆ ನೋಡಬೇಕಾಗಿ ಬಂದಿಲ್ಲ. ಎಲ್ಲ ಧಾರ್ಮಿಕ ಗುಂಪುಗಳಿಗೆ ಅಲ್ಲಿ ಜೀವಿಸುವ ಹಕ್ಕನ್ನು ಒದಗಿಸಲಾಗಿತ್ತು, ಅವರ ಆರಾಧನಾಲಯಗಳಿಗೆ ಸುರಕ್ಷತೆಯನ್ನು ನೀಡಲಾಗಿತ್ತು ಎಂದರು. ವೃತ್ತಾಂತವನ್ನು ಎಲ್ಲವನ್ನೂ ಕೂಡ ಪಠಣ ಮಾಡುತ್ತದೆ, ಹಾಗೆ ಜಾಗರಣೆಯನ್ನು ಮಾಡುತ್ತೇವೆ. ಈ ಒಂದು ಪವಿತ್ರವಾದ ದಿನದಲ್ಲಿ ನಮ್ಮ ಇಡೀ ಭಾರತ ಸರ್ಕಾರವು ಸಮಯ ಸ್ಫೂರ್ತಿಯಾಗಿ ಎಲ್ಲರನ್ನು ಶಾಂತಿ ಸಮೃದ್ಧಿಯಿಂದ ನೆಲೆಸಲಿ ಅಂತ
ಒಂದು ಸಂದೇಶ ನೀಡಿದ್ದಾರೆ. ಹಾಗೆ ನಾವು ಕೂಡ ಇಡೀ ಭಾರತದಿಂದಲೂ ಕೂಡ ನಮ್ಮ ನಗರದಲ್ಲೂ ಕೂಡ ಶಾಂತಿಯಿಂದ ಸೌಹಾರ್ದದಿಂದ ಅಹಿಂಸೆಯಿಂದ ಬಾಳ್ಕೊಂಡು ಮೊಹಮ್ಮದ್ ಪೈಗಂಬರ್ ಅವರ ಆದರ್ಶಗಳನ್ನು ಮೈಗೂಡಿಸ್ಕೊಳ್ಬೇಕಾಗಿ ನಮ್ಮ ಈ ಮೂಲಕ ತಮ್ಮಲ್ಲೆಲ್ಲರಲ್ಲೂ ಕೂಡ ವಿನಂತಿಸುತ್ತೇವೆ. ಈ ಜಾಥಾ ಮೆರವಣಿಗೆಯಲ್ಲಿ ಎಷ್ಟು ಸಾವಿರ ಜನ ಸೇರಲಿಕ್ಕೆ ಮುಷ್ಟಾಗುತ್ತೆ? ಜಾಥಾ ಮೆರವಣಿಗೆಯಲ್ಲಿ ಸುಮಾರು 4-5 ಸಾವಿರ ಜನ ಸೇರ್ತಾ ಇದ್ದಾರೆ. ಹಾಗೆ ನಮ್ಮ ಒಂದು ಜಮಾತನಾಗಬಹುದು ಅಥವಾ ಮುಸ್ಲಿಂ ಸಮುದಾಯದ ಒಂದು ಸಂಕೇತಗಳಾದಂತಹ ಮತ್ತು ಮಕ್ಕಾ ಮತ್ತು ಮದೀನಾ ಮಸ್ಜಿದ್ಗಳ ಶಬ್ದ ಚಿತ್ರಗಳು, ಹಾಗೆ ನಮ್ಮ ಪವಿತ್ರವಾದಂತಹ ಕುರಾನಿನ ಸಂದೇಶಗಳು ಇವತ್ತು ಕೇವಲ ನಮ್ಮ ಒಂದು ಕುರಾನಿನ ಬಗ್ಗೆ ಪಠನ ಮಾಡಿಕೊಂಡು. ಈ ವೇಳೆ ಮುಸ್ಲಿಂ ಯುವಕರು ಮೆರವಣಿಗೆಯಲ್ಲಿ ಪುನೀತ್ ರಾಜ್ಕುಮಾರ್ ಫೋಟೋ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿಗೆ ಪುಷ್ಪಾರ್ಚನೆ ಮಾಡಿದ್ದು ವಿಶೇಷವಾಗಿತ್ತು. ಇನ್ನು ಈ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯದ ಹಿರಿಯರಾದ ಅನ್ವರ್ ಸಾಬ್, ಸಮೀವುಲ್ಲಾ, ಗುರುಗಳಾದ ಮುಬಾರಕ್, ತಮೀಜ್ ಉದ್ದೀನ್, ಕಲಿಮುಲ್ಲಾ ಹಾಗೂ ಸಾವಿರಾರು ಜನ ಹಬ್ಬದ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ರು. ಇಮ್ರಾನುಲ್ಲಾ, ಅಮೋಕ್ ಟಿವಿ, ಪಾವಗಡ. ಹುಟ್ಟುಹಬ್ಬದ ಪ್ರಯುಕ್ತ ಮಾಜಿ ಶಾಸಕ ಸುರೇಶ್ ಗೌಡರ 57ನೇ ಹುಟ್ಟುಹಬ್ಬದ ಹಿನ್ನೆಲೆ ನೆಲಮಂಗಲ ತಾಲೂಕಿನ ದಕ್ಷಿಣ ಕಾಶಿ ಶಿವಗಂಗೆ ದೇವಾಲಯಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದರು. ಸುರೇಶ್ ಗೌಡರು ಶಿವಗಂಗೆಯ ತೋಪಿನ ಗಣಪತಿ ಶ್ರೀ ಗಂಗಾಧರೇಶ್ವರ ಸ್ವಾಮಿ ಸಮೇತ ಹೊನ್ನಾದೇವಿಯ ದರ್ಶನ ಪಡೆದರು. ಪ್ರತಿ ವರ್ಷದ ಹುಟ್ಟುಹಬ್ಬದಲ್ಲೂ ಶಿವಗಂಗೆಗೆ ಭೇಟಿ ನೀಡುತ್ತಿದ್ದು ನಾನು ಶಿವನ ಭಕ್ತ, ಪ್ರತಿ ವರ್ಷ ಶಿವಗಂಗೆಗೆ ಆಗಮಿಸುತ್ತಿದ್ದೇನೆ. ಈ ವರ್ಷವೂ ನನ್ನ ಎಲ್ಲ ಸೇವೆಯನ್ನು ದೇವರಿಗೆ ಅರ್ಪಿಸಿದ್ದೇನೆ. ಸುಮಾರು 50 ವರ್ಷಗಳಿಂದ ಶಿವಗಂಗೆಗೆ ಬರುತ್ತಿದ್ದೇನೆ. ತುಮಕೂರಿನ 11 ಕ್ಷೇತ್ರಗಳಲ್ಲೂ ಬಿಜೆಪಿ ಜಯಗೊಳಿಸುತ್ತದೆ. ದೇವರಕೆರೆ ಕೇಂದ್ರ ಸರ್ಕಾರದ ಜಲಜೀವನ್ ಮಿಷನ್ ಯೋಜನೆಗೆ ಒಳಪಡಿಸಿರುವುದು ಸ್ವಾಗತಾರ್ಹ ಕ್ರಮ ಎಂದರು. ನಾನು ಶಿವನ ಆರಾಧಕ, ಶಿವನ ಭಕ್ತ. ಇವತ್ತಿಂದ ಅಲ್ಲ, ಒಂದು 50 ವರ್ಷದಿಂದನೂ 45-50 ವರ್ಷದಿಂದ ಶಿವನ ಪರಮ ಭಕ್ತ ನಾನು. ಅದಕ್ಕೆ ಶಿವನಿಗೆ ನಾನು ಏನೇ ಕೊಟ್ಟರು ಅವನಿಗೆ ಅರ್ಪಣೆ ಮಾಡಿಬಿಡ್ತೀನಿ. ಅದರಿಂದ ವಿಶೇಷವಾಗಿ ನಾನು ಹುಟ್ಟುಹಬ್ಬನ ಪಾರ್ವತಿ ಪರಮೇಶ್ವರಿಗೆ ಅರ್ಪಣೆ ಮಾಡೋದಕ್ಕೆ ಈ ಕಾರ್ಯಕ್ರಮಕ್ಕೆ ಇಲ್ಲಿ ಬರ್ತೀನಿ ನಾನು. ಕಾರ್ಯಕರ್ತರು ಹಲವಾರು ಸಂಖ್ಯೆಯಲ್ಲಿ ಈ ಭಾಗದಲ್ಲಿ ಕೂಡ ನೆಲಮಂಗಲ ತಾಲೂಕಲ್ಲಿ ಪ್ರೀತಿ ವಿಶ್ವಾಸ, ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ಜನ ಇರ್ತಾರೆ. ಇದರಿಂದ ಯಾವಾಗಲೂ ಪ್ರೀತಿಯನ್ನು ನಾವು ಸಮಾಜಕ್ಕೆ ಕೊಟ್ಟಾಗ ಆ ಪ್ರೀತಿಯನ್ನು ಪುನಃ ವಾಪಸ್ ಕೊಡ್ತಾರೆ ಅನ್ನೋದಕ್ಕೆ ಸಾಕ್ಷಿ ಅಷ್ಟೆ. ನಿಮ್ಮ ಹುಟ್ಟುಹಬ್ಬದ ಕಾರ್ಯಕರ್ತರು ಇವತ್ತು ಸಂಭ್ರಮ ಆಚರಣೆ ಮಾಡ್ತಿದ್ದಾರೆ. ಚುನಾವಣೆ ವರ್ಷ, ಎಲ್ಲರೂ ಒಗ್ಗಟ್ಟಾಗಿ ಚುನಾವಣೆ ಯುದ್ಧವನ್ನು ಗೆಲ್ಲಬೇಕು ಅಂತೇಳಿ ಅದರಿಂದ ನಾನು ನನ್ನ ಕಾರ್ಯಕರ್ತರಿಗೆ ಸಮರ್ಪಣೆ ಮಾಡ್ಕೊಂಬಿಡ್ತೀನಿ. ಹುಟ್ಟುಹಬ್ಬ ಒಂದು ರಾಜಕೀಯ ಪಕ್ಷ, ಯಾವಾಗಲೂ ಚಲನಶೀಲತೆ ಇರಬೇಕು. ಅದಕ್ಕೆ ರಾಜಕೀಯ ಪಕ್ಷ ಅಂದರೆ ಯಾವಾಗಲೂ ಅದು ಚಲನಶೀಲತೆ ಇರಬೇಕು. ಅವರು ಅಸ್ತಿತ್ವ ಉಳಿಸ್ಕೊಳ್ಳೋದಕ್ಕೆ ಹೋರಾಟ ಮಾಡ್ತಿರ್ತಾರೆ ಕಾಂಗ್ರೆಸ್ನವರು ಅಷ್ಟೇ. ಅಲ್ಲಿ ಏನು, ಅಲ್ಲಿ ಬಿ ಜೆ ಪಿ ಮಂತ್ರಿಗಳಿದ್ದಾರೆ, ನಮ್ಮ ಪಾರ್ಟಿ ಸುಮಾರು ವರ್ಷಗಳಿಂದ ಅಲ್ಲಿ ಗೆಲ್ತಾ ಇದ್ದೀವಿ ಅಂದರೆ ಬಿ ಜೆ ಪಿ ಚೆನ್ನಾಗಿದೆ. ತುಮಕೂರು ಜಿಲ್ಲೆಯಲ್ಲಿ 11-11 ವಿಧಾನಸಭಾ ಪಕ್ಷದ ನಾವು ಬಿ ಜೆ ಪಿಯಲ್ಲಿ ಗೆಲ್ತೇವೆ ಈ ವರ್ಷ. ಕೊನೆಯದಾಗಿ ಇಲ್ಲಿನ ದೇವರಕೆರೆ ಗ್ರಾಮದ ಜಲಜೀವನ್ ಮಿಷನ್ಗೆ ನಿಮ್ಮ ತುಮಕೂರು ಗ್ರಾಮಾಂತರ ಆ ಯೋಜನೆ ಬಗ್ಗೆ ನಿಮ್ಮ ಒಂದು ಕನಸು ಕೂಡ ಇತ್ತು. ಇದು ಪ್ರಧಾನಮಂತ್ರಿಗಳ ಕನಸಿನ ಯೋಜನೆ. ಪ್ರತಿ ಮನೆಗೂ ನೆಲ್ಲಿಗಳನ್ನು ಕೊಡಬೇಕು, ನೀರಿಗೋಸ್ಕರ ಜನ ಹೆಣ್ಮಕ್ಳು ಅಲ್ದಾಡಬಾರ್ದು ಅಂತ ನಮ್ಮ ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಳ ಒಂದು ಸಂಕಲ್ಪ. ಪ್ರಧಾನಮಂತ್ರಿ ಕಾರ್ಯಕ್ರಮ ಅದನ್ನು ಯಶಸ್ವಿಯಾಗಿ ನಡೆಸ್ತಾ ಇದೆ ಸರ್ಕಾರ. ಇನ್ನು ತುಮಕೂರು ಗ್ರಾಮಾಂತರ ಭಾಗದ ಹಲವಾರು ಕಾರ್ಯಕರ್ತರು ಹಾಗೂ ನೆಲಮಂಗಲ ಭಾಗದ ಕಾರ್ಯಕರ್ತರು ಭಾಗಿಯಾಗಿದ್ದರು. ಶ್ರೀಧರ್, ಅಮೋಕ್ ಟಿವಿ, ನೆಲಮಂಗಲ. ಗುಬ್ಬಿ ತಾಲೂಕಿನ ಕಲ್ಲೂರು ಗ್ರಾಮದಲ್ಲಿ ಚಾಲುಕ್ಯ ಆಸ್ಪತ್ರೆ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಹಾಗೂ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಉಚಿತ ಆರೋಗ್ಯ ಶಿಬಿರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ತಾಲೂಕು ಯೋಜನಾಧಿಕಾರಿ ರಾಜೇಶ್ ಮಾತನಾಡಿ, ನಮ್ಮ ಸಂಸ್ಥೆಯು ಸಾಮಾಜಿಕವಾಗಿ ನಿರಂತರವಾಗಿ ಕೆಲಸ ಮಾಡುತ್ತಿದೆ. ಇಂದು ಚಾಲುಕ್ಯ ಆಸ್ಪತ್ರೆ ಹಾಗೂ ತಾಲೂಕು ಪತ್ರಕರ್ತರ ಸಂಘದ ಸಹಯೋಗದಲ್ಲಿ ಆರೋಗ್ಯ ಶಿಬಿರ ಕಾರ್ಯಕ್ರಮ ಮಾಡಿದ್ದು, ಇದರಿಂದ ಹಳ್ಳಿಯ ಜನರಿಗೆ ಸಾಕಷ್ಟು ಅನುಕೂಲವಾಗುತ್ತದೆ. ಇಂತಹ ಕಾರ್ಯಕ್ರಮಗಳ ಯೋಜನೆ ಮಾಡಿದಾಗ ಗ್ರಾಮಸ್ಥರು, ಸಾರ್ವಜನಿಕರು ಹೆಚ್ಚಿನ ರೀತಿಯಲ್ಲಿ ಸಹಕರಿಸಿ ಎಂದು ಮನವಿ ಮಾಡಿದರು. ಮಂಜುನಾಥ ನಮಃ. ಎಲ್ಲರೂ ಕೂಡ ನಮಸ್ಕಾರ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯನ್ನು ಮನಸಾರೆ ಸ್ಮರಿಸುತ್ತಾ, ಹಾಗೆ ಪೂಜ್ಯ ವೀರೇಂದ್ರ ಹೆಗ್ಡೆಯವರು ಹಾಗೂ ಮಾತೃಶ್ರೀ ಅಮ್ಮವತಿ ಅಮ್ಮನವರು ಕೂಡ ವಿಶೇಷವಾಗಿ ಸಂದರ್ಭದಲ್ಲಿ ಸ್ಮರಿಸುತ್ತಾ, ಇವತ್ತೇನಂತೇಳಿದ್ರೆ ವಿಶೇಷವಾಗಿ ಕಲ್ಲೂರು ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ, ಹಾಗೆ ಚಾಲಕ್ಯ ಆಸ್ಪತ್ರೆ ಹಾಗೂ ಜಿಲ್ಲಾ ಪತ್ರಕರ್ತರ ಒಂದು ಸಮೂಹದಿಂದ ಏನು ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದೇವೆ. ಇಲ್ಲೇನಂತೇಳಿದ್ರೆ ಪ್ರಮುಖವಾಗಿ ಸಾರ್ವಜನಿಕರಿಗೆ ಹಾಗೂ ನಮ್ಮ ಸ್ವಸಹಾಯ ಸಂಘದಲ್ಲಿನ ಎಲ್ಲ ಸದಸ್ಯರಿಗೆ ಕೂಡ ಒಂದು ಮುಖ್ಯವಾಗಿ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಏನಪ್ಪ ಅಂತೇಳಿದ್ರೆ, ಆರೋಗ್ಯ ತಪಾಸಣಾ
ಶಿಬಿರವನ್ನು ಏರ್ಪಡಿಸಿದ್ದೇವೆ. ಇದರಲ್ಲಿ ಏನೆಂದರೆ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಸಂಬಂಧಪಟ್ಟ ಹಾಗೆ ಹೃದ್ರೋಗ ಕಾಯಿಲೆಗೆ ಸಂಬಂಧಪಟ್ಟ ಹಾಗೆ ಹಾಗೆಯೇ ಕಣ್ಣಿನ ಒಂದು ಶಸ್ತ್ರಚಿಕಿತ್ಸೆ ಸಂಬಂಧಪಟ್ಟ ಹಾಗೆ ಇತರೆ ಕಾಲುನೋವು ಕೀಲು ನೋವು ಈ ರೀತಿ ಎಲ್ಲ ರೀತಿಗೆ ಸಂಬಂಧಪಟ್ಟ ಹಾಗೆ ಚಿಕಿತ್ಸೆಗೆ ಸಂಬಂಧಪಟ್ಟ ಹಾಗೆ ಒಂದು ತಪಾಸಣೆಯನ್ನು ಏರ್ಪಡಿಸಿ ಅವ್ರಿಗೇನಂತಂದರೆ ಸೂಕ್ತ ಯಾರ್ಯಾರಿಗೆ ಯಾವ್ಯಾವ ಕಾಯಿಲೆಗೆ ಸಂಬಂಧಪಟ್ಟ ಹಾಗೆ ಚಿಕಿತ್ಸೆ ವ್ಯವಸ್ಥೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಏನಂತ ಹೇಳಿದ್ರೆ ಪೂಜ್ಯ ವೀರೇಂದ್ರ ರೆಡ್ಡಿ ಅವರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಒಂದು ವಿಮಾ ಸೌಲಭ್ಯವನ್ನು ಏರ್ಪಡಿಸಿದ್ದಾರೆ. ವಿಮಾ ಸೌಲಭ್ಯ ಏನಂತ ಹೇಳಿದ್ರೆ ಸಂಪೂರ್ಣ ಸುರಕ್ಷಾ ಮತ್ತೆ ಆರೋಗ್ಯ ರಕ್ಷಾ ಅಂತೇಳಿ. ಚಾಲುಕ್ಯ ಆಸ್ಪತ್ರೆಯ ವ್ಯವಸ್ಥಾಪಕ ಹರೀಶ್ ಮಾತನಾಡಿ, ನಾವು ಪ್ರತಿ ತಿಂಗಳು ಸಹ ಹೋಬಳಿ ಹಾಗೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಉಚಿತ ಆರೋಗ್ಯ ಶಿಬಿರ, ನೇತ್ರ ಶಿಬಿರ, ಹೃದಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಗೆ ಉಚಿತವಾಗಿ ಚಿಕಿತ್ಸೆ ನೀಡುತ್ತಿದ್ದೇವೆ ಮತ್ತು ಅತ್ಯಂತ ಕಡುಬಡವರಿಗೆ ನಮ್ಮ ಆಸ್ಪತ್ರೆಯಲ್ಲಿ ಉಚಿತವಾಗಿ ಎಲ್ಲಾ ರೀತಿಯ ಚಿಕಿತ್ಸೆ, ಊಟದ ವ್ಯವಸ್ಥೆಯನ್ನು ಸಹ ಮಾಡಿ ಅವರಿಗೆ ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ಸಾಮಾಜಿಕ ಕೆಲಸ ಕಾರ್ಯಗಳಿಗೂ ಕೂಡ ಕೈಜೋಡಿಸಿದ್ದು, ಇಂತಹ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ತಾವೆಲ್ಲರೂ ನೀಡಬೇಕು, ಈ ಆರೋಗ್ಯ ಶಿಬಿರಗಳನ್ನು ನಿರಂತರವಾಗಿ ಮಾಡುತ್ತೇವೆ, ನೇತ್ರ ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಜನರಿಗೆ ಉಚಿತವಾಗಿ ಶಸ್ತ್ರಚಿಕಿತ್ಸೆಯನ್ನು ಸಹ ಮಾಡಲಾಗಿದೆ ಎಂದು ತಿಳಿಸಿದರು. ಯಾರು ಟೈಅಪ್ ಧರ್ಮಸ್ಥಳ ಸಂಘದಲ್ಲಿ ಯಾರ್ಯಾರಿದ್ದಾರೆ ಅವ್ರಿಗೆಲ್ಲ ಉಚಿತವಾಗಿ ನೂರಾರು ಜನಕ್ಕೆ ಉಚಿತವಾಗಿ ಆಪರೇಷನ್ಗಳನ್ನೆಲ್ಲ ಮಾಡಿಕೊಟ್ಟಿದ್ದೀವಿ. ಬಡವರಿಗೆ ಕೈಲಾಗ್ದವ್ರು ಬಂದವ್ರಿಗೆ ಅವ್ರಿಗೆ ಉಚಿತವಾಗಿ ಓ ಪಿ ಡಿ ರೂಮ್ ಬಿಲ್ ತಗೊಂಡ್ದಂಗೆ ಪೂರ್ತಿ ಆಪರೇಷನ್ ಮಾಡಿ ಕೆಲವರು ಭಾಳ ಜನಕ್ಕೆ ಉಚಿತವಾಗಿ ಕಳಿಸ್ತಾ ಇದ್ದೀವಿ. ಆಮೇಲೆ ಕಟ್ಟೋಕ್ಕಾಗಲ್ಲ, ಒಂದೇನೋ ಒಂದು ಅಮೌಂಟ್ ಒಂದು 10,000 ಆಗಿರುತ್ತೆ, ಕಟ್ಟೋಕ್ಕಾಗಲ್ಲ ಅಂದರೆ 50% 75% ವರೆಗೂ ಬಿಟ್ಟು ಕಳಿಸಿರೋ ಉದಾಹರಣೆಗಳು ಭಾಳ ಇದ್ದಾವೆ. ನಮ್ಮ ಡಾಕ್ಟ್ರಿಗೆ ಮೇಯ್ನು ಉದ್ದೇಶ ಏನು ಅಂದರೆ ಗುಬ್ಬಿ ತಾಲೂಕಿನ ಬಡ ಜನರಿಗೆ ಆರೋಗ್ಯ ಉಚಿತವಾಗಿ ಸಿಗಬೇಕು, ಆರೋಗ್ಯ ಸೇವೆ ಕೊಡಬೇಕು ಅನ್ನೋದೇ ಅವ್ರ ಉದ್ದೇಶವಾಗಿದೆ. ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರುಗಳು ಚಾಲುಕ್ಯ ಆಸ್ಪತ್ರೆಯ ಸಿಇಒ ಡಾಕ್ಟರ್ ನಾಗಭೂಷಣ್, ವೈದ್ಯರುಗಳಾದ ನಿರಂಜನ್, ಕನಕದುರ್ಗ, ಜಾನ್ಸಿ, ನವೀನ್, ಮನೋಜ್, ಮೋನಿಷಾ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಪ್ರಸನ್ನ ದೊಡ್ಗುಣಿ, ಅಮೋಕ್ ಟಿವಿ, ಗುಬ್ಬಿ. ವಿದ್ಯುತ್ ಕ್ಷೇತ್ರವನ್ನು ಖಾಸಗೀಕರಣ ಮಾಡಿ ರೈತರ ಕೊಳವೆ ಬಾವಿಗಳಿಗೆ ಸ್ಮಾರ್ಟ್ ಮೀಟರ್ ಅಳವಡಿಸುವ ಮೂಲಕ ರೈತರ ಜೀವನಕ್ಕೆ ಕೊಳ್ಳಿ ಇಡಲು ಸರ್ಕಾರ ಮುಂದಾಗಿದೆ ಎಂದು ರೈತ ಸಂಘದ ತಾಲೂಕು ಅಧ್ಯಕ್ಷ ವೆಂಕಟೇಗೌಡ ಕಿಡಿಕಾಡಿದರು. ಗುಬ್ಬಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಪ್ರತಿಭಟನಾ ಮೆರವಣಿಗೆ ಮಾಡಿಕೊಂಡು ಬೆಸ್ಕಾಂ ಕಚೇರಿಗೆ ಆಗಮಿಸಿ ಪ್ರತಿಭಟಿಸಿ ಮಾತನಾಡಿದ ಅವರು, ಸಂಕಷ್ಟದಲ್ಲಿ ಬದುಕು ಸಾಗಿಸುತ್ತಿರುವ ರೈತರಿಗೆ ವಿದ್ಯುತ್ ಕ್ಷೇತ್ರದಿಂದ ಮತ್ತಷ್ಟು ಆಘಾತ ಮಾಡಲು ಸರ್ಕಾರ ಮುಂದಾಗಿದೆ. ಖಾಸಗೀಕರಣ ಮಾಡಿ ಪಂಪ್ಸೆಟ್ಗಳಿಗೆ ಮೀಟರ್ ಅಳವಡಿಸುತ್ತಿರುವುದು ದುರದೃಷ್ಟಕರ. ಈ ದೇಶದ ಅನ್ನದಾತ ರೈತ ಇಲ್ಲದಿದ್ದರೆ ಯಾವುದು ನಡೆಯುವುದಿಲ್ಲ. ರೈತರ ಏಳಿಗೆ ಮಾಡುತ್ತೇವೆ ಎಂದು ಅಧಿಕಾರಕ್ಕೆ ಬರುವ ಸರ್ಕಾರಗಳು ರೈತರ ಬೆನ್ನಿಗೆ ಚೂರಿ ಹಾಕುವ ಕೆಲಸ ಮಾಡುತ್ತಿದ್ದಾರೆ. ಮೀಟರ್ ಅಳವಡಿಸುವುದಿಲ್ಲ ಎಂದು ಕೇಂದ್ರ ಸರ್ಕಾರವೇ ಒಪ್ಪಿಕೊಂಡಿದ್ದು ರಾಜ್ಯ ಸರ್ಕಾರ ಮುಂದಾಗಿರುವುದನ್ನು ವಿರೋಧಿಸಿದ ಅವರು, ಮೀಟರ್ ಅಳವಡಿಸಿರುವುದರಿಂದ ರಾಜ್ಯದ ಸುಮಾರು 45 ಲಕ್ಷ ಪಂಪ್ಸೆಟ್ಗಳಿಗೆ ಸಮಸ್ಯೆಯಾಗುತ್ತದೆ. ಇನ್ನು ರಾಜ್ಯದಲ್ಲಿ ಲಕ್ಷಾಂತರ ರೈತರು ಅಡಿಕೆ ಬೆಳೆಯುತ್ತಿದ್ದು, ಇಲ್ಲಿನ ಅಡಿಕೆ ತೆಂಗಿಗೆ ಹೆಚ್ಚಿನ ಬೆಂಬಲ ಬೆಲೆಯನ್ನು ಕೊಡದ ಸರ್ಕಾರಗಳು ಅದನ್ನು ವಿದೇಶದಿಂದ ಆಮದು ಮಾಡಿಕೊಳ್ಳುವುದಕ್ಕೆ ಮುಂದಾಗಿದೆ. ಇದರಿಂದ ರಾಜ್ಯದ ಹಾಗೂ ದೇಶದಲ್ಲಿ ಅಡಿಕೆ ಬೆಳೆಗಾರರಿಗೆ ದೊಡ್ಡ ಹೊಡೆತ ಬೀಳಲಿದೆ. ಇದನ್ನು ಕೂಡಲೇ ನಿಲ್ಲಿಸಬೇಕೆಂದು ಗೃಹ ಮಂತ್ರಿಗಳಿಗೆ ಆಗ್ರಹಿಸಿದರು. ನಾವು ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿಕೊಂಡು ಅನೇಕ ಸಮಸ್ಯೆಗಳನ್ನ ಹೊತ್ತು ನಾವು ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗಿ ಇವತ್ತು ನಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಕ್ ಬಂದಿದ್ದೀವಿ. ಇವೇನು ಮಾಡಬೇಡಿ, ನಮ್ಮನೆ ಮಂತನ ಒಕ್ಕಲ್ತನ ಉಳಿಸಿ, ನಮ್ಮ ಹಳ್ಳಿಲೇ ನಮ್ಮ ಹಳ್ಳಿ ಹೆಂಗಿತ್ತು ಹಂಗೆ ಉಳಿಸಿ ಅಂತ ಹೇಳಕ್ಕೆ ಬಂದಿದ್ದೀವಿ. ಇವತ್ತು ವಿದ್ಯುತ್ ಕ್ಷೇತ್ರವನ್ನು ಖಾಸಗೀಕರಣ ಮಾಡೋದು ಅಂದ್ರೆ ಎಂತ ಅಪಾಯದಲ್ಲಿದ್ದೀವ್ರಿ? ಯಾರು ಇವ್ರಿಗೆ ಇಷ್ಟಂತರ ಪರಮಾಧಿಕಾರ ಕೊಟ್ಟಿದ್ದು? ಲಕ್ಷಾಂತರ ಜನ ಕೆಲಸ ಮಾಡೋ ಅಂತ ಒಂದು ಕ್ಷೇತ್ರವನ್ನ ಖಾಸಗೀಕರಣ ಮಾಡ್ತಾವ್ರೆ ಅಂದ್ರೆ ನಗೆಪಾಟಲಿಗೆ ಹುಡುಗಾಟಿಕೆ ಇದೆ. ಇವತ್ತು ದೆಹಲಿಯಲ್ಲಿ ಚಳವಳಿ ಮಾಡಿದಂತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರವೇ ಮಧ್ಯಪ್ರವೇಶ ಮಾಡಿ ನಾವು ಯಾವುದೇ ಕಾರಣಕ್ಕೂ ವಿದ್ಯುತ್ ಕ್ಷೇತ್ರವನ್ನ ಖಾಸಗೀಕರಣ ಮಾಡೋದಿಲ್ಲ. ಇನ್ನು ಪ್ರತಿಭಟನೆಯಲ್ಲಿ ಕಾರ್ಯದರ್ಶಿ ಲೋಕೇಶ್ ಸೇರಿದಂತೆ ನೂರಾರು ರೈತ ಸಂಘದ ಮುಖಂಡರು ಹಾಜರಿದ್ರು. ಪ್ರಸನ್ನ ದೊಡ್ಗುಣಿ, ಅಮೋಕ್ ಟಿವಿ, ಗುಬ್ಬಿ. ಗೌರಿಬಿದನೂರು ನಗರದ ಕೋಟೆ ಬಡಾವಣೆಯಲ್ಲಿ ಪಿನಾಕಿನಿ ಯೂತ್ ತಂಡದ ವತಿಯಿಂದ ಆಯೋಜಿಸಲಾಗಿದ್ದ ನವರಾತ್ರಿ ಗಣೇಶೋತ್ಸವದಲ್ಲಿ ಕೇರಳದ ಪಲ್ಲವಿ ಮ್ಯೂಸಿಕಲ್ ವಯಲಿನ್ ರಸಮಂಜರಿ ಕಾರ್ಯಕ್ರಮ ಎಲ್ಲರ ಗಮನ ಸೆಳೆಯಿತು.
ಕೇರಳದ ಪಲ್ಲವಿ ಮ್ಯೂಸಿಕಲ್ ವಯಲಿನ್ ರಸಮಂಜರಿ ಕಾರ್ಯಕ್ರಮದಲ್ಲಿ ಸಾವಿರಾರು ಜನರು ಸೇರಿದ್ರು. ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಗೌರಿಬಿದನೂರು ನಗರದ ಕಾರ್ಯಕ್ರಮ ಮೊದಲನೇ ಕಾರ್ಯಕ್ರಮವಾಗಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ದೇಶದಲ್ಲಿ ಹೆಸರುವಾಸಿಯಾಗಿರುವ ಪಲ್ಲವಿ ಮ್ಯೂಸಿಕಲ್ ವಯಲಿನ್ ಸಾಂಸ್ಕೃತಿಕ ಕಾರ್ಯಕ್ರಮ ವೇದಿಕೆ ಸಾರ್ವಜನಿಕರ ಗಮನ ಸೆಳೆಯಿತು. ಪಿನಾಕಿನಿ ಯೂತ್ ತಂಡದ ಕಾರ್ಯಕ್ರಮಕ್ಕೆ ತಾಲೂಕಿನ ಜನತೆ ಅಪಾರವಾದ ಬೆಂಬಲ ನೀಡಿದ್ದಾರೆ. ಗೌರಿಬಿದನೂರು ನಗರದ ಕೋಟೆ ಬಡಾವಣೆಯಲ್ಲಿ ನವರಾತ್ರಿ ಗಣೇಶೋತ್ಸವ ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಎಲ್ಲಾ ದಿನಗಳಲ್ಲೂ ಸಹ ಶ್ರೀ ವಿಘ್ನೇಶ್ವರ ಸ್ವಾಮಿಗೆ ವಿಶೇಷವಾದ ಪೂಜೆಯನ್ನು ನೆರವೇರಿಸಿ ನಗರದ ಭಕ್ತಾದಿಗಳಿಗೆ ಪ್ರತಿನಿತ್ಯ ಪ್ರಸಾದ ವಿನಿಯೋಗ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಮಾನಸ ಸಮೂಹ ಆಸ್ಪತ್ರೆಗಳ ಅಧ್ಯಕ್ಷ ಡಾಕ್ಟರ್ ಎಚ್ಎಸ್ ಶ್ರೀಧರ್, ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಬಿಜಿ ವೇಣುಗೋಪಾಲ್ ರೆಡ್ಡಿ, ನಗರ ಬಿಜೆಪಿ ಘಟಕದ ಅಧ್ಯಕ್ಷ ಮಾರ್ಕೆಟ್ ಮೋಹನ್, ನಗರ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಮೃತ್ಯುಂಜಯ ಜಯಣ್ಣ, ಜಿಲ್ಲಾ ಎಸ್ಪಿ ಮೋರ್ಚಾ ಅಧ್ಯಕ್ಷ ಸಿಎನ್ ರಂಗನಾಥ್ ಮುಂತಾದವರು ಉಪಸ್ಥಿತರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ವಿಶ್ವ ಪ್ರವಾದಿ ಪೈಗಂಬರ್ ಮಹಮ್ಮದ್ ಮುಸ್ತಫಾ ಅವರ ಜನ್ಮ ಜಯಂತಿ ಹಾಗೂ ಮಹರ್ಷಿ ವಾಲ್ಮೀಕಿ ಜಯಂತಿಯ ಪ್ರಯುಕ್ತ ಚಿಕ್ಕಬಳ್ಳಾಪುರ ಜಿಲ್ಲೆ ಆರೋಗ್ಯ ಕೇಂದ್ರದಲ್ಲಿ ಒಳ ಮತ್ತು ಹೊರ ರೋಗಿಗಳಿಗೆ ಹಣ್ಣು ಹಂಪಲುವನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಪರಮ ಪೂಜ್ಯ ನಿಶ್ಚಲ ನಿರಂಜನ ದೇಶಿಕೇಂದ್ರ ಸ್ವಾಮೀಜಿ, ಪೀಠಾಧ್ಯಕ್ಷರು, ಶ್ರೀಮದ್ ಸರ್ವಧರ್ಮ ಸಂಸ್ಥಾನ ಜಗದ್ಗುರು ಬಸವೇಶ್ವರ ಮಹಾಮಠ ದೊಡ್ಡಬಳ್ಳಾಪುರ ಇವರು ಆಗಮಿಸಿದರು. ಎಪಿಜಿ ಅಬ್ದುಲ್ ಕಲಾಂ ಫೌಂಡೇಶನ್ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ನಂದಿ ಭಾಷಾ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಶಿಂ ಬನ್ನೂರು, ಜಿಲ್ಲಾಧ್ಯಕ್ಷರಾದ ವಿ ರಾಜಶೇಖರ್, ಆಲ್ ಇಂಡಿಯಾ ಮಿಲ್ಸ್ ಕೌನ್ಸಿಲ್ ಅಮಾನುಲ್ಲಾ ಸಾಹೇಬ್, ರೆಹಮಾನ್ ಸಾಬ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಈವರೆಗಿನ ಅಪ್ಡೇಟ್ಸ್. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.